ಈಗ ನಂದು ಅವ್ರ ಬಗ್ಗೆ ಯಾಕೆ ಶಾಪ್ ಕಾರ್ನರ್ ಅಂದ್ರೆ, ಒಂದು ನಮ್ಮ ನಾಯಕತ್ವ ಬೆಳೆದುಕೊಂಡು, ಈಗ ನಾನು ಹೇಳಿದೆ ಬಿ ವಿ ಶಿವಕುಮಾರ್ ಮಾದರಿ ಅಂತಂದ್ರೆ, ಅವ್ರು ನಮ್ಮ ಸೆಲೆಕ್ಟ್ ಮಾಡಿದ್ರು, ಅನಂತ್ ಕುಮಾರ್ ಎಲ್ಲ ಕೂಡ್ಕೊಂಡು ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಲೀಡರ್ಶಿಪ್ ಚಾಲು. ಅದಕ್ಕೆ ನಾನು ಎಲ್ಲೇ ಒಂದು ಹಂತದಲ್ಲಿ ಏನೋ ಒಂದಿಷ್ಟು ಇದಾಗಿದೆ ಅನ್ನೋ ಒಂದು ನೆಗೆಟಿವ್ ಆಗಿದೆ ಅಂತ ಅನ್ನೋ ಸಲುವಾಗಿ ನಾವು ಟೀಕೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರೇನೇ ಟೀಕೆ ಮಾಡಿದ್ರು ಆಶೀರ್ವಾದ ಅಂತ ತಗೊತೀನಿ. ಮತ್ತು ಹೇಳಿದ್ರು ಈಗ ಒಂದು ಇನ್ನೊಂದು ಪ್ರಹ್ಲಾದ್ ಜೋಶಿ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಇಲ್ರಿ ಅವರಿಗೆ ನಾವು ರಾಜ್ಯಸಭಾ ಮೆಂಬರ್ ಮಾಡ್ತೀವಿ, ರಾಜ್ಯಸಭಾ ಮೆಂಬರ್ ಮಾಡಿಬಿಡ್ತೀವಿ, ಅವ್ರು ಇನ್ನೂ ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ನಾನು ಇದನ್ನ ಕೇಳ್ತಾ ಇದ್ದೀನಿ. ಇಲ್ಲ ಆಫ್ಟರ್ ಥಾಟ್ ನಾನು ಅದನ್ನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಆಯ್ತಪ್ಪ, ಧರ್ಮೇಂದ್ರ ಪ್ರಧಾನ್ ನಮಗೇನು ಬೆಳಗ್ಗೆ ಅಂತ 7 ಗಂಟೆಗೆ ಫೋನ್ ಮಾಡಿದ್ರಲ್ಲ, ಅದ್ರ ಬದಲು ಕುಂತು ಕರೆದು ಗೌರವ ಇದನ್ನು ಮಾತಾಡಿಸ್ಬೇಕಾಯ್ತು. ನಾನು ಇದೇ ಕ್ವಶನ್, ರಾಜ್ಯಸಭಾ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ನಾ ಯಾವುದು ಡಿಮಾಂಡ್ ಮಾಡಿಲ್ಲ, ಕೇಳ್ಬೇಕಾಯ್ತಲ್ಲ ಒಂದು ವಾರ ಮುಂಚೆ. ಇದು ನಮ್ಮ ಸಂಘರ್ಷ ನಾ ಯಾವಾಗ ಇಳಿದಿಲ್ಲ, ಅವಾಗ ಸ್ಟಾರ್ಟ್ ಆಯ್ತು. ನಿಮ್ಗೆ ರಾಜ್ಯಸಭಾ ಮಾಡ್ತೀನಿ, ಗೌರವ್ ಮಾಡ್ತೀನಿ, ಆಫ್ಟರ್ ಥಾಟ್ ಎಲ್ಲ ನಮ್ಮ ಮಾನ ಮರ್ಯಾದೆಲ್ಲ ಹೋದ ಮೇಲೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಕೇಳ್ತೀನಿ ನಾನು, ಈ ರೀತಿ ಇಂಟರ್ಪ್ರಿಟೇಷನ್ ಮಾಡೋದು ನಿಲ್ಲಿಸ್ರಿಪ್ಪ. ಇವತ್ತು ಈ ರೀತಿ ರಾಜಕಾರಣ ಮಾಡುವಂಥದ್ದು ಇದು ಭಾಳ ದಿವಸ ನಡೆಯುವುದಿಲ್ಲ ಪ್ರಹ್ಲಾದ್ ಜೋಶಿ ಅವರೇ, ಭಾಳ ದಿವಸ ನಡೆಯುವುದಿಲ್ಲ ಇದು. ಈ ರೀತಿ ರಾಜಕಾರಣ ಮಾಡುವಂಥದ್ದು ಮತ್ತೊಂದು ಎಲ್ಲಿ ಇಲ್ಲಿ ಯಾವ ರೀತಿ ಬೇಸ್ ಕ್ರಿಯೇಟ್ ಮಾಡಿದ್ದೀವಿ ಏನು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಎಮ್ ಪಿ ಇಲೆಕ್ಷನ್ದಲ್ಲಿ ಎಷ್ಟು ಎಫರ್ಟ್ಸ್ ಮಾಡಿದ್ವಿ ನಿಮಗೆಲ್ಲ ಗೊತ್ತಿದೆ. ಈ ರೀತಿ ರಾಜಕಾರಣ ಮಾಡೋದು ನಿಲ್ಲಿಸ್ರಿ, ಇಲ್ಲದ್ರೆ ಇದು ಸರಿಯಾದಂಥ ಒಂದು ನ್ಯಾಯದ ನೀತಿ ಅಲ್ಲ ಅಂತ ನಾನು ಹೇಳ್ತೇನೆ. ಕೆಲ ಕಾರಣ ಜೋಶಿ ಅವರಣ್ಣ ಸರ್, ಜೋಶಿ ಅವ್ರ ಕಾರಣ ಇದ್ರ ಮೇಲೆ ನೀವು ಅರ್ಥ ಮಾಡಿ, ನಾವು ಮಾತಾಡಿದ ಮೇಲೆ ಅರ್ಥ ಮಾಡಿಕೊಡ್ರಿ ಯಾವ ರೀತಿ ಹೇಳ್ತಾ ಇದ್ದಾನೆ ಅನ್ನೋದು. ಈಗ ಹೇಳ್ತಾ ಇದ್ದಾರೆ ಅವರು, ಏನು ರಾಜ್ಯಸಭಾ ಕೊಡ್ತಿದ್ರು ಅವ್ರಿಗೆ, ಏನು ಒಂದು ಸಣ್ಣ ಟಿಕೆಟ್ ಸಲುವಾಗಿ ಯಾಕೆ ಪ್ರಯತ್ನ ಮಾಡಿದ್ರು ಅಂತ. ಆ ಸಣ್ಣ ಟಿಕೆಟ್ ಕೊಡ್ಸೋಕ್ಕಾಗಿಲ್ಲಲ್ರಿ ನಿಮಗೆ. ಈಗ ಹೇಳ್ತಾರ ಅವರು ಏ ಇಲ್ಲ, ಐಡಿಯಾಲಜಿ ಚೇಂಜ್ ಮಾಡೋದು. ಏನು ಐಡಿಯಾಲಜಿ ಉಳಿದ್ರಿ ನೀವು ಪಾರ್ಟಿ ಒಳಗೆ, ಏನು ಉಳಿದ ಐಡಿಯಾಲಜಿ ಅಂತ ನಾ ಕೇಳ್ತಾ ಇದ್ದೀನಿ ಜೋಶಿ ಅವರಿಗೆ. ಯಾರ್ಯಾರು ಏನು ಎತ್ತಿ ಕಳ್ತೀವಿ, ಯಾರು ನಿನ್ನೆ ಮೊನ್ನೆ ಬಂದವ್ರು ಟಿಕೆಟ್ ಕೊಡ್ತೀರಿ ಒಮ್ಮಕ್ಕಳೇ, ಏನು ಐಡಿಯಾಲಜಿ ಇರ್ತೀವಿ ಅವ್ರಿಗೆ? ಕ್ರಿಮಿನಲ್ಸ್ಗೆ ಟಿಕೆಟ್ ಕೊಡ್ತೀರಿ, ಅವ್ರಿಗೇನು ಐಡಿಯಾಲಜಿ ಇದೆ? ಅವ್ರಿಗೆ ಪಕ್ಷದ ಐಡಿಯಾಲಜಿ ಇದಾರೆ? ನಿನ್ನೆ ಮೊನ್ನೆ ಬಂದವ್ರು ಟಿಕೆಟ್ ಕೊಡ್ತೀರಿ? 30 ವರ್ಷ ದೂರದಂತ ಜಗದೀಶ್ ಶೆಟ್ಟರ್ ಟಿಕೆಟ್, ಒಂದು ಸಣ್ಣ ಟಿಕೆಟ್ ಸಲುವಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರೆ ಇಲ್ಲ, ಒಂದು ಸಣ್ಣ ಟಿಕೆಟ್ ಸಲುವಾಗೆಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ರು ಹೋಗಿ. ನಾನು ಜೋಶಿಯವ್ರು ಅರ್ಥ ಮಾಡ್ಕೋಬೇಕು ಇದನ್ನು. ಅದು ಬಿಟ್ಟು ಸಣ್ಣ ಟಿಕೆಟ್ ಸಲುವಾಗಿ ಹೇಳ್ತಾರೋ ಸಹಜ ಐಡಿಯಾಲಜಿ ಬಿಟ್ಟು ಐಡಿಯಾಲಜಿ ಇಲ್ಲದವ್ರು ಎಷ್ಟು ಮಂದಿ ಕರ್ಕೊಂಡ್ರಿ? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.